ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ಇವತ್ತು ನಾವು ಚಲನೀಯ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಈ ನಿಯಮಗಳನ್ನು ಕಂಡುಹಿಡಿದವರು ನ್ಯೂಟನ್ ಅವರು ಆದ್ದರಿಂದ ಇದನ್ನು ನ್ಯೂಟನ್ ಚಲನೀಯ ನಿಯಮಗಳೆಂದು ಕರೆಯುತ್ತಾರೆ ಮೊದಲನೇದಾಗಿ ಚಲನೆಯ ಮೊದಲನೇ ನಿಯಮವನ್ನು ನೋಡೋಣ ಪ್ರತಿಯೊಂದು ಕಾಯವು ತನ್ನ ಮೇಲೆ ಬಲಪ್ರಯವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವು ನಿಶ್ಚಲ ಸ್ಥಿತಿಯಲ್ಲಿಯೇ ಮತ್ತು ಸರಳ ರೇಖೆ ಏಕರೂಪ ಚಲನೆಯಲ್ಲಿರುವ ಕಾಯವು ಏಕರೂಪ ಚಲನೆಯಲ್ಲಿಯೇ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಅಂದರೆ ಚಲನೆಯ ಮೊದಲ ನಿಯಮ ಏನು ಹೇಳುತ್ತಂದರೆ ಪ್ರತಿಯೊಂದು ಕಾಯವು ಅದು ಅದರ ಮೇಲೆ ಬಲಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯ ನಿಶ್ಚಲ ಸ್ಥಿತಿಯಲ್ಲಿಯೇ ಇರುತ್ತದೆ ಮತ್ತು ಸರಳ ಸರಳರೇಖೆಯಲ್ಲಿ ಚಲನೆ ಚಲನೆಯಲ್ಲಿರುವ ಕಾಯವು ಚಲನೆಯ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಇದನ್ನು ಚಲನೆಯ ಮೊದಲ ನಿಯಮ ಎಂದು ನಿರೂಪಿಸುತ್ತಾರೆ ಅಂದರೆ ಯಾವುದು ಕಾಯ ನಿಶ್ಚಲ ಸ್ಥಿತಿಯಲ್ಲಿಯೇ ಇದೆ ಅದು ನಿಶ್ಚಲ ಸ್ಥಿತಿಯೇ ಯಲ್ಲಿಯೇ ಇರುತ್ತದೆ ಮತ್ತು ಯಾವ ವಸ್ತು ಚಲನೆಯಲ್ಲಿ ಎಲ್ಲಿದೆ ಅದು ಚಲನೆಯಲ್ಲಿಯೇ ಇರುತ್ತದೆ ಎಲ್ಲಿವರೆಗೂ ಅದರ ಮೇಲೆ ಬಲಪ್ರಯೋಗವಾಗುವ ಹೊರತು ಇದೇ ರೀತಿ ಇರುತ್ತದೆ ಅಂತ ಈ ಚಲನೆಯ ಮೊದಲ ನಿಯಮ ನ್ಯೂಟನ್ ಅವರು ನಿರೂಪಿಸಿದ್ದಾರೆ ಇದನ್ನು ಜಡತ್ವ ನಿಯಮ ಅಂತಲೂ ಕರೆಯುತ್ತಾರೆ ಜಡತ್ವ ನಿಯಮ ಯಾವ ನಿಯಮ ಎಂದು ಕರೆಯುತ್ತಾರೆಂದು ಪರೀಕ್ಷೆಯಲ್ಲಿ ಪರೀಕ್ಷೆ ಕ್ವಶನ್ ಕೇಳಿದರೆ ಅದನ್ನು ಚಲನೆಯ ಮೊದಲ ನಿಯಮ ಎಂದು ಕರೆಯುತ್ತಾರೆ ಹಾಗಂದರೆ ಏನಂದರೆ ಜಡತ್ವ ನಿಯಮ ಎಂದರೆ ಏನಂದರೆ ಈ ಮೇಲಿನ ಈ ವಾಕ್ಯವನ್ನು ಬರೀಬೇಕು ಪ್ರತಿಯೊಂದು ಕಾಯವು ತನ್ನ ಮೇಲೆ ಬಲ ಆಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿರೋ ಕಾಯೋ ನಿಶ್ಚಲ ಸ್ಥಿತಿಯಲ್ಲಿಯೇ ಮತ್ತು ಚಲನೆಯಲ್ಲಿರುವ ಕಾಯೋ ಚಲನೆಯ ಸ್ಥಿತಿಯಲ್ಲಿ ಮುಂದುವರಿತೆ ಇದು ಜಡತ ನಿಯಮಕ್ಕೆ ನಿಯಮದ ವಾಕ್ಯವಾಗಿದೆ ನೆಕ್ಸ್ಟ್ ಉದಾಹರಣೆಗಳನ್ನು ನೋಡೋಣ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿರೋ ವ್ಯಕ್ತಿ ಬಸ್ಸಿನ ಬ್ರೇಕ್ ಹಾಕಿದಾಗ ಮುಂದಕ್ಕೆ ಮುಗ್ಗರಿಸೋನು ಇವಾಗ ನೀವು ನೋಡಿರ್ಬೋದು ಬಸ್ನಲ್ಲಿ ಹೋಗ್ತಾ ಇದ್ದಾಗ ಬಸ್ ಬ್ರೇಕ್ ಹಾಕ ಹಾಕಿದ ತಕ್ಷಣ ನೀವು ಮುಂದಕ್ಕೆ ಬರುತ್ತೀರಿ ಯಾಕಂದರೆ ಬಸ್ಸಿನ ಚಲನೆಯ ಜೊತೆ ನಮ್ಮ ದೇಹ ಕೂಡ ಚಲನೆಯಲ್ಲಿ ಇರುತ್ತದೆ ಬಸ್ ಬ್ರೇಕ್ ಹಾಕ್ ಹಾಕಿದ ತಕ್ಷಣ ನಮ್ಮ ನಾವು ಕೂಡ ನಿಶ್ಚಲ ಸ್ಥಿತಿಯಲ್ಲಿ ಬರೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಆದ್ದರಿಂದ ತಕ್ಷಣ ಬಸ್ ಬ್ರೇಕ್ ಹಾಕಿದಾಗ ನಾವು ಮುಂದಕ್ಕೆ ಮುಗ್ಗರಿಸುತ್ತೆ ಇದು ಒಂದು ಜಡತ್ತದ ಪರಿಣಾಮವಾಗಿದೆ ನೆಕ್ಸ್ಟ್ ಎರಡನೇದಾಗಿ ಒಂದು ತೆಳುವಾದ ಹಾಳೆಯ ಮೇಲೆ ಒಂದು ನಾಣ್ಯವನ್ನು ಇಟ್ಟರೆ ಹಾಳೆ ವೇಗವಾಗಿ ಎಳೆದಾಗ ನಾಣ್ಯವು ಅಲುಗಾಡದೆ ಅದೇ ಸ್ಥಳದಲ್ಲಿ ಇರುತ್ತದೆ ಅಂದರೆ ಒಂದು ತೆಳುವಾದ ಹಾಳೆ ಹಾಳೆಯ ಮೇಲೆ ಒಂದು ನಾಣ್ಯ ಇಕ್ಕಿ ಹಾಳೆಯನ್ನು ಎಳಿರಿ ಅದರ ನಾಣ್ಯ ಅಲುಗಾಡದೆ ಅದೇ ಸ್ಥಳದ ಸ್ಥಳದಲ್ಲಿ ಇರುತ್ತದೆ ಇದು ಕೂಡ ಒಂದು ಜರ ಜಡತ್ವದ ಪರಿಣಾಮವಾಗಿದೆ ನೆಕ್ಸ್ಟ್ ಮೂರನೇದು ಬಂಡಿಯ ಕುದುರೆಯೇ ಮುನ್ನುಗ್ಗಲು ಪ್ರಯತ್ನಿಸಿದರೆ ಕುದುರೆ ಸವಾರ ಹಿಂದೆ ಬೀಳುತ್ತಾನೆ ಅಂದರೆ ಕುದುರೆ ಮುನ್ನುಗ್ಗಲು ಪ್ರಯತ್ನಿಸಿದರೆ ಕುದುರೆ ಸವಾರ ಹಿಂದೆ ಬೀಳುತ್ತಾನೆ ನೆಕ್ಸ್ಟ್ ನಾಲ್ಕನೇದಾಗಿ ವೃತ್ತಪಥದಲ್ಲಿ ವೇಗವಾಗಿ ಚಲಿಸುತ್ತಿರುವ ವಾಹನದಲ್ಲಿ ಪ್ರಯಾಣಿಸುತ್ತಿರುವ ವ್ಯಕ್ತಿಗೆ ಆಚೆಗೆ ಎಸದಂತೆ ಆಗುತ್ತದೆ ಅಂದರೆ ವೃತ್ತಾಕಾರ ಪಥದಲ್ಲಿ ವೇಗವಾಗಿ ಚಲಿಸುತ್ತಿರುವ ವಾಹನವು ಪ್ರಯಾಣಿಸುತ್ತಿರುವ ವ್ಯಕ್ತಿಗೆ ಆಚೆಗೆ ಎಸೆದಂತೆ ಅವನಿಗೆ ಭಾಸವಾಗುತ್ತೆ ಇದೊಂದು ಜಡತದ ಪರಿಣಾಮವಾಗಿದೆ ನೆಕ್ಸ್ಟ್ ಚಲನೆಯ ಎರಡನೆಯ ನಿಯಮ ಬಗ್ಗೆ ನೋಡೋಣ ಒಂದು ಕಾಯಕ್ಕೆ ಅದರ ಮೇಲಿನ ಬಲ ಪ್ರಯೋಗದಿಂದ ನೀಡಿದ ವೇಗೋತ್ಕರ್ಷವು ಕಾಯದ ಮೇಲೆ ಪ್ರಯೋಗವಾಗದ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಬಲ ಪ್ರಯೋಗವಾಗದ ದಿಕ್ಕಿನಲ್ಲಿಯೂ ಕಾಯದ ರಾಶಿಗೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಅಂದರೆ ಒಂದು ಕಾಯದ ಮೇಲೆ ಬಲಪ್ರಯೋಗವಾದಾಗ ಅದಕ್ಕೆ ನೀಡಿದ ವೇಗೋತ್ಕರ್ಷ ಕಾಯದ ಮೇಲೆ ಬಲಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ ಅಂದರೆ ವೇಗೋತ್ಕರ್ಷ ಕಾಯದ ಮೇಲೆ ಬಲಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತೆ ಮತ್ತು ಕಾಯದ ರಾಶಿಗೆ ವಿಲೋಮ ಅನುಪಾತದಲ್ಲಿ ಇರುತ್ತೆ ಇದು ಚಲನೆಯೊಡೆಯ ನಿಯಮಕ್ಕೆ ವಾಕ್ಯವಾಗಿದೆ ಇವಾಗ ಇಲ್ಲಿದೆ ನೋಡಿ ಮೊದಲನೇದೇನಾದರೆ ಕಾಯದ ಮೇಲೆ ಬಲಪ್ರಯೋಗವಾದ ಬಲವು ವೇಗೋತ್ಕರ್ಷಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ವೇಗೋತ್ಕರ್ಷವು ಬಲಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತೆ ಮತ್ತು ಅದರ ರಾಶಿಗೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಆ ಕಾಯದ ರಾಶಿಗೆ ವಿಲೋಮ ಅನುಪಾತದಲ್ಲಿ ಇರುತ್ತೆ ಆದ್ದರಿಂದ ಏಜು ಕೊಟ್ಟು ಕೆ ಕಾನ್ಸ್ಟಂಟ್ ಎಫ್ ಡಿ ಬೈ ಎಮ್ ಇವೆರಡು ಈಕ್ವೇಷನ್ ಮೂಲಕ ಈ ಇಕ್ವೇಷನ್ ಬಂತು ಅದರಿಂದ ಎಫ್ ಈಸ್ ಈಕ್ವಲ್ ಟು ಎಮ್ ಎಮ್ ಇಂಟು ಎ ಇದನ್ನು ವೇಗೋತ್ಕರ್ಷಕ್ಕೆ ಸಂಬಂಧಿಸಿದ ನಿಯಮ ಎಂದು ಕರೆಯುತ್ತಾರೆ ವೇಗೋತ್ಕರ್ಷಕ್ಕೆ ಸಂಬಂಧಿಸಿದ ನಿಯಮ ಯಾವುದಂದರೆ ನ್ಯೂಟನ್ ಚಲನೆ ಎರಡನೇ ನಿಯಮ ಇದನ್ನು ಸಂವೇಗ ನಿಯಮ ಎಂತಲೂ ಕರೆಯುತ್ತಾರೆ ಉದಾಹರಣೆಗಳು ನೋಡೋಣ ಮೊದಲೇದಾಗಿ ಅಥ್ಲೆಟಿಕ್ ವ್ಯಕ್ತಿಯು ನಿಲ್ಲಲು ವೇಗವನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾನೆ ಅಂದರೆ ಯಾವುದೇ ಅಥ್ಲೆಟಿಕ್ನಲ್ಲಿ ಓಡುತ್ತಿರೋ ರನ್ನಿಂಗ್ನಲ್ಲಿ ಓಡುತ್ತಿರೋ ವ್ಯಕ್ತಿ ಏನು ಮಾಡ್ತಾನೆ ತಕ್ಷಣ ನಿಲ್ಲುವುದಿಲ್ಲ ವೇಗವನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾ ನಿಲ್ಲುತ್ತಾನೆ ಇನ್ನೊಂದು ಉದಾಹರಣೆ ಕ್ರಿಕೆಟ್ ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ಅದರ ವೇಗವನ್ನು ಕಡಿಮೆ ಮಾಡಲು ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ ಇವಾಗ ಕ್ಯಾಚ್ ಹಿಡಿಯುವಾಗ ಕ್ಯಾಚು ಅದಕ್ಕೆ ಬಾಲು ಕೈದಲ್ಲಿ ಬರುವಾಗ ಕೈ ಹಿಂದಕ್ಕೆ ಎಳೆದುಕೊಳ್ಳುತ್ತಾರೆ ಅದೇ ರೀತಿ ಕೈ ಹಿಂದಕ್ಕೆ ತೆಳೆದು ತೆಗೆದುಕೊಳ್ಳದೆ ಕ್ಯಾಚ್ ಹಿಡಿದಾಗ ಕೈಗೆ ಪೆಟ್ಟಾಗುತ್ತೆ ಆದ್ದರಿಂದ ಆ ಚೆಂಡಿನ ವೇಗವನ್ನು ಕಡಿಮೆ ಮಾಡಲು ಏನು ಮಾಡ್ತಾರೆ ತಮ್ಮ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ ನೆಕ್ಸ್ಟ್ ಚಲನೆಯ ಮೂರನೇ ನಿಯಮ ನೋಡೋಣ ಯಾವಾಗಲೂ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ಪ್ರವಾದ ಪ್ರಕ್ರಿಯೆ ಇರುತ್ತದೆ ಇದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಚಲನೆಯ ಮೂರನೇ ನಿಯಮ ಏನಿರುತ್ತೆ ಯಾವಾಗಲೂ ಪ್ರತಿಯೊಂದು ಕಾಯೋದು ಕಾಯವು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರಕ್ರಿಯೆ ಇರುತ್ತದೆ ಉದಾಹರಣೆ ಬಂದೂಕಿನಿಂದ ಗುಂಡು ಎಷ್ಟು ಬಲದಿಂದ ಮುಂದೆ ನುಗ್ಗುತ್ತದೆಯೋ ಅಷ್ಟೇ ಬಲದಿಂದ ಬಂದಕ್ಕು ಬಂದೂಕು ಹಿಂದಕ್ಕೆ ಚಲಿಸುತ್ತದೆ ಅಂದರೆ ಬಂದಕಿನ ಬಂದೂಕಿನಲ್ಲಿ ಶೂಟ್ ಮಾಡಿದಾಗ ಅದು ಗುಂಡ ಎಷ್ಟು ವೇಗವಾಗಿ ಮುಂದಕ್ಕೆ ಚಲಿಸ್ತದೆ ಅ ಅದೆಷ್ಟೇ ಬಲದಿಂದ ಬಂದಕ್ಕು ಹಿಂದಕ್ಕೆ ಚಲಿಸುತ್ತದೆ ಆದ್ದರಿಂದ ಏನು ಮಾಡ್ತಾರೆ ಆದ್ದರಿಂದ ಬಂದಕ್ಕನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾರೆ ನೆಕ್ಸ್ಟ್ ಪಕ್ಷಿಗಳು ಗಾಳಿಯನ್ನು ಹಿಂದಕ್ಕೆ ತಳ್ಳಿ ಬಲದೊಂದಿಗೆ ಮುಂದಕ್ಕೆ ಸಾಗುತ್ತೆ ಪಕ್ಷಿಗಳು ಹೇಗೆ ಹಾರುತ್ತೆ ಅಂದರೆ ಪಕ್ಷಿಗಳು ಗಾಳಿಯನ್ನು ಹಿಂದಕ್ಕೆ ಮಾಡಿ ತಮ್ಮ ರೆಕ್ಕೆಗಳಿಂದ ಆ ಬಲದಿಂದ ಅವು ಮುಂದಕ್ಕೆ ಸಾಗುತ್ತವೆ ಇದು ಕೂಡ ಒಂದು ಚಲನೆಯ ನಿಯಮ ಚಲನೆಯ ಮೂರನೇ ನಿಯಮಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ದೋಣಿಯ ನಾವಿಕನು ಹುಟ್ಟು ಹಿಂದಕ್ಕೆ ಹಾಕುವ ಬಲದೊಂದಿಗೆ ದೋಣಿ ಮುಂದಕ್ಕೆ ಸಾಗೋದು ದೋಣಿಯ ದೋಣಿಯ ಹುಟ್ಟಿರ್ತಲ್ಲದು ನೀರು ಓಡಿಸ್ತು ನೀರು ಹಿಂದಕ್ಕೆ ಹಾಕಿ ಮೂಲಕ ಆ ದೋಣಿ ಮುಂದಕ್ಕೆ ಸಾಗುತ್ತೆ ಇದೇ ರೀತಿ ಈಜುಗಾರ ತನ್ನ ಕೈಯಿಂದ ನೀರನ್ನು ಎಳೆದು ಮುಂದಕ್ಕೆ ಈಜುತ್ತಾನೆ ಮನುಷ್ಯ ಕಾಲಿನ ಬಲದಿಂದ ಭೂಮಿಯನ್ನು ಮೆಟ್ಟಿ ಮುನ್ನಡೆಯುವನು ಅಷ್ಟೇ ಬಲದೊಂದಿಗೆ ಭೂಮಿ ನಮ್ಮನ್ನು ವಾಪಸ್ಸು ಒತ್ತೋದರಿಂದ ಇದರಿಂದ ನಡೆಯಲು ಸಾಧ್ಯತೆ ಅಂದರೆ ನಾವು ಕಾಲಿನ ಬಲದಿಂದ ಭೂಮಿಯನ್ನು ಹಿಂದಕ್ಕೆ ಮಾಡಿ ನಾವು ಮುಂದಕ್ಕೆ ಚಲಿಸುತ್ತೇವೆ ನೆಕ್ಸ್ಟ್ ಕೊನೆಯದಾಗಿ ಸಂವೇಗ ಸಂರಕ್ಷಣಾ ನಿಯಮ ಯಾವುದೇ ಬಾಹ್ಯ ಅನ್ಸ್ ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ಎರಡು ವಸ್ತುಗಳ ಸಂಘರ್ಷಣೆಯ ಮೊದಲೇ ನ ಒಟ್ಟಾರೆ ಸಂವೇಗವು ಸಂಘರ್ಷಣೆಯ ನಂತರದ ಒಟ್ಟಾರ ಸಂವೇಗಕ್ಕೆ ಸಮ ಎಂದು ಹೇಳಬಹುದಾಗಿದೆ ಇದನ್ನು ನಾವೇನಂತ ಕೇಳ್ತೀವಿ ಸಂವೇಗ ಸಂರಕ್ಷಣಾ ನಿಯಮ ಎಂದು ಕರಿತೀವಿ ಅಂದರೆ ಯಾವುದೇ ಬಾಹ್ಯ ಅಸಂತುಲಿತ ಬಲ ಅಂದರೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದಾನೆ ಅಸಂತುಲಿತ ಬಲ ಅಂದರೆ ಅಸಮವಾದ ಬಲ ಅಂದರೆ ಎರಡೂ ಕಡೆ ಸಮವಾದ ಬಲ ಇರೋದಿಲ್ಲ ಒಂದು ಕಡೆ ಹೆಚ್ಚು ಬಲ ಇರುತ್ತೆ ಅಸಂತುಲಿತ ಬಲದ ಮೂಲ ಪ ಪ್ರಯೋಗವಾಗದ ಹೊರತು ಎರಡು ವಸ್ತುಗಳು ಸಂಘರ್ಷಣೆಯ ಮೊದಲಿನ ಒಟ್ಟಾರೆ ಸಂವೇಗ ಅಂದರೆ ನಾವು ಬಲ ಪ್ರಯೋಗ ಮಾಡುವಕ್ಕಿಂತ ಮುಂಚಿನ ಎರಡು ವಸ್ತುಗಳ ನಡುವಿನ ಸಂಘರ್ಷಣೆ ಒಟ್ಟು ಸಂವೇಗವು ಮತ್ತು ಸಂಘರ್ಷಣೆಯ ನಂತರ ಒಟ್ಟಾರೆ ಸಂವೇಗ ಅಂದರೆ ಅವೆರಡೂ ಎರಡೂ ವಸ್ತುಗಳು ಸಂಘರ್ಷಣೆಯ ನಂತರದ ಒಟ್ಟಾರೆ ಸಂವೇಗಕ್ಕೆ ಸಮ ಎಂದು ಹೇಳಬಹುದಾಗಿದೆ ಇದನ್ನು ಸಂವೇಗ ಸಂರಕ್ಷಣಾ ನಿಯಮ ಎಂದು ಕರೀತಾರೆ ಇದೇನದ ಸಂವೇಗ ಸಂರಕ್ಷಣಾ ಬಲ ಮೊದಲಿನದು ಇದು ನಂತರದ ಒಟ್ಟಾರೆ ಸಂವೇಗ ಇವೆರಡೇನೋ ಸಮ ಎಂದು ಹೇಳಬಹುದು ಇಲ್ಲಿ ಎಮ್ ಅಂದರೆ ಮಾಸು ಆಫ್ ಎ ಮಾಸ್ ಆಫ್ ಬಿ ಇವೆರಡೇನೋ ಆಗ್ತದೆ ವಿ ಎಂದರೆ ಅಂತಿಮ ಬಲ ಎ ಅಂದರೆ ಆರಂಭಿಕ ಬಲ ಇಲ್ಲ ವೇಗ ಅಂತಿಮ ವೇಗ ಆರಂಭಿಕ ವೇಗ ಇದು ಸಮವೇಗದ ನಂತರದ ಅಂತಿಮ ಬಲ ಇದು ಆರಂಭಿಕ ಬಲ ಈಕ್ವೇಶನ್ ನಾವು ಪರಿಹಾರ ಮಾಡಿದಾಗ ಎಮ್ ಎ ಪ್ಲಸ್ ಎಮ್ ಬಿ ಪ್ಲಸ್ ಯು ಬಿಜ್ ಟು ಎಮ್ ಎ ಪ್ಲಸ್ ಎಮ್ ಬಿ ವಿ ಬಿ ಈ ರೀತಿಯಾಗಿ ಇದು ಸಮವಾಗಿರುತ್ತೆ ಇದೇನದು ಸಂಘರ್ಷಣೆ ಮೊದ ಮೊದಲಿನ ಒಟ್ಟಾರೆ ಸಂವೇಗ ಇದೇನದು ಸಂವೇಗದ ಸಂಘರ್ಷಣೆಯ ಸಂಘರ್ಷಣೆ ನಂತರದ ಸಂವೇಗವಾಗಿದೆ ಇಷ್ಟು ಈ ಸಂವೇಗ ಸಂರಕ್ಷಣಾ ನಿಯಮದಾಗಿದೆ ಈ ವಿಡಿಯೋ ತಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ತಿಳ್ತೀನಿ ನಿಯಮ ಯಾರಿಗೆ ಅರ್ಥ ಆಗಿಲ್ಲ ಇನ್ನೊಮ್ಮೆ ವಿಡಿಯೋನ ನೋಡಿ ಅರ್ಥವಾಗುತ್ತೆ ಈ ವಿಡಿಯೋನು ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು